ಪ್ರಧಾನಿ ಮೋದಿ ಅವರು ಬಂದಾಗ ತೋರಿಸ್ರಿ ಮೈಸೂರು ಬೆಂಗಳೂರು ರಸ್ತೆ ನೀರು ತುಂಬಿತ್ತಲ್ಲ ನಿಮ್ಮ ಕೊಡುಗೆ ಏನು ಅಂತ ತೋರಿಸಿ ಅಲ್ಲಿ ಸತ್ತಿರಂತ ಜನಗಳ ಬಗ್ಗೆ ಆಕ್ಸಿಡೆಂಟ್ಸ್ 88 ಜನ ಸತ್ತಿದ್ದಾರೆ 300 ಚಿಲ್ಲರೆ ಆಕ್ಸಿಡೆಂಟ್ಸ್ ಆಗಿದೆ ಅದನ್ನ ತೋರಿಸಿ ನೀವು ಬಂದಿದ ತಕ್ಷಣ ಟಾರ್ ಹಾಕಿದ್ರು ಟಾರ್ ಎಲ್ಲ ಕಿತ್ತೋಯ್ತು ಅಂತ ನೀವೇ ತೋರಿಸಿದ್ರಿ ಅದ್ರೆ ಎನ್ಕ್ವೈರಿ ಕೇಳಿದ್ರು ಅದೇನಾಯ್ತು ಅಂತ ಕೇಳಿ ಪ್ರಧಾನಮಂತ್ರಿಗಳು ಎಷ್ಟು ಸಾರಿ ಬಂದ್ರು ಸಂತೋಷ ಆದ್ರೆ 40% ಬಗ್ಗೆ ಏನಾಯ್ತು ಅಂತ ಹೇಳಿ ಎಡಿಜಿಪಿ ಜೈಲಲ್ಲಿ ಇದ್ದಾರಲ್ಲ ಯಾರು ಯಾತಕ್ಕೆ ಇನ್ನ ಜೈಲಲ್ಲಿ ಇಟ್ಟಿದ್ದೀರಿ ದಯವಿಟ್ಟು ಸಿಬಿಐ ತನಿಖೆ ಯಾಕೆ ಮಾಡ್ತಾ ಇಲ್ಲ ಅಂತ ಕೇಳಿ ಯಾತಕ್ಕೋಸ್ಕರ ಇಷ್ಟು ದಿನ ಅವರನ್ನ ಆಚೆ ಬರದೇ ಇರೋ ರೀತಿ ನೋಡ್ಕೋತಾ ಇದೆ ಸರ್ಕಾರ ಅನ್ನೋದು ಕೂಡ ಇವತ್ತು ಅನುಮಾನಾಸ್ಪದ ಅನುಮಾನಾಸ್ಪದ ಎಲ್ಲಿದೆ ಅಂತ ಅಂದ್ರೆ ಅವರನ್ನ ಯಾಕೆ ಇನ್ನ ಇಷ್ಟು ದಿನ ಆದ್ರೂ ಕೂಡ ಒಳಗಡೆ ಇಟ್ಟಿದ್ದಾರೆ ಯಾರನ್ನೂ ಆಚೆ ಬರಕ್ಕೆ ಬಿಡ್ತಾ ಇಲ್ಲ ಫ್ರೀಡಂ ಆಪ್ ಅಲ್ಲಿ ಕಲ್ತು ಬೇಕರಿ ಶುರು ಮಾಡಿದ್ದೀರಾ ಹಾಗಾದ್ರೆ ನಿಮ್ಮ ಕೇಕ್ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಒಳಗಡೆ ಹೋದವರು ಯಾರೋ ಅವ್ರು ಯಾರೋ ಇವರು ಎಂಎಲ್ಎ ಒಂದೇ ದಿನಕ್ಕೆ ಆಂಟಿಬ್ಯಾಟ್ರಿ ಸಿಗ್ತಲ್ಲ ಬೇಲು ಮಾಡಾಳ್ಗೆ ಅವರಿಗೆ ಒಂದು ದಿನಕ್ಕೆ ಸಿಗ್ತದೆ ಈ ರಾಜ್ಯದ ಎಡಿಜಿಪಿಗೆ ಒಳಗಡೆ ಹಾಕ್ಬಿಟ್ಟು ಎಲ್ಲಿ ನಮ್ಮ ಬಣ್ಣ ಬಯಲಾಯ್ತದೋ ಗೃಹ ಸಚಿವರದು ಸರ್ಕಾರದ್ದು ಭಾಗಿದಾರರದು ಪಾಲ್ದಾರರದು ಅಂತೇಳಿ ಕೂಡಾಕಿಟ್ಟಿದ್ದಾರಲ್ಲ ಅದ್ರ ಬಗ್ಗೆ ಯಾಕೆ ಮಾನ್ಯ ಪ್ರಧಾನಮಂತ್ರಿಗಳು ರಾಷ್ಟ್ರವನ್ನ ಉದ್ದೇಶಿಸುವಂತ ಸಂದರ್ಭದಲ್ಲಿ ಮೊನ್ನೆ ತಾನೇ ಭ್ರಷ್ಟಾಚಾರದ ಬಗ್ಗೆ ಮಾತಾಡಿದ್ದಾರೆ ಕರ್ನಾಟಕಕ್ಕೆ ಪದೇ ಪದೇ ಬರ್ತಾ ಇದ್ದೀರಿ ಭ್ರಷ್ಟಾಚಾರದ ಬಗ್ಗೆ ಯಾಕೆ ನೀವು ಹೇಳ್ತಾ ಇಲ್ಲ ಈ ಭ್ರಷ್ಟಾಚಾರಕ್ಕೆ ಸರ್ಟಿಫಿಕೇಟ್ ಕೊಡಕ್ಕೆ ಬಂದಿದ್ದೀರಾ ನೀವು ನೀವು ಹೇಳಬೇಕು ಭ್ರಷ್ಟಾಚಾರಕ್ಕೆ ನೀವು ಸರ್ಟಿಫಿಕೇಟ್ ಕೊಡ್ಲಿಕ್ಕೆ ಬರ್ತಾ ಇದ್ದೀರಾ ಅಂತಕ್ಕಂಥದ್ದನ್ನ ತಿಳಿಸ್ಬೇಕಾಗ್ತದೆ ರಸ್ತೆಗೆ ಆ ಟೋಲ್ ನೋಡಿದ್ರೆ ರಾಮನಗರಕ್ಕೆ ಹೋಗ್ಬೇಕು ಅಂದ್ರೆ 150-180 ರೂಪಾಯಿ ಕಾಸು ಕೊಟ್ಬಿಟ್ಟು ಹೋಗ್ಬೇಕು ನಾನು ಇವತ್ತು ಸ್ಟ್ರೈಕ್ ಮಾಡೋಣ ಅಂತಿದ್ದೆ ಎಲ್ಲ ಬೆಂಗಳೂರಿಂದ ಊರ್ಗ ಊರ ಹಬ್ಬಕ್ಕೆ ಹೋಯ್ತಾ ಹಬ್ಬ ಯುಗಾದಿಗೆ ಹೋಯ್ತಾ ಇರ್ತಾರೆ ಸೊ ಪಾಪ ಎಲ್ರಿಗೂ ತೊಂದರೆ ಆಯ್ತೈತೆ ಅಂತ ಹೇಳ್ಬಿಟ್ಟು ಮುಂದಿನ ವಾರಕ್ಕೆ ಹಾಕಿದ್ದೀನಿ ಒಟ್ಟಾರೆ ರಸ್ತೆ ಸಮರ್ಪಕವಾಗಿಲ್ಲ ಅವೈಜ್ಞಾನಿಕವಾಗಿದೆ ಹಣ ವಸೂಲಿ ಮಡಿತಾ ಇದೆ ಪಿಎಂ ಟೋಲ್ ಟ್ಯಾಕ್ಸ್ ಕಲೆಕ್ಷನ್ ಆಗ್ತಾ ಇದೆ ಪ್ರಧಾನಮಂತ್ರಿ ಟೋಲ್ ಟ್ಯಾಕ್ಸ್ ಮೈಸೂರು ಭಾಗದಲ್ಲಿ ವಸೂಲಿ ಆಗ್ತಾ ಇದೆ ಫ್ರೀಡಂ ಆಪ್ ಅಲ್ಲಿ ಕಲ್ತು ಬೇಕರಿ ಶುರು ಮಾಡಿದ್ದೀರಾ ಹಾಗಾದ್ರೆ ನಿಮ್ಮ ಕೇಕ್ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ